ಇವತ್ತು ಟ್ರಾಕ್ಟರ್ ಬಂದಿರತಕ್ಕಂಥದ್ದು ಸ್ವಲ್ಪ ಭೂಪಾಲ ಅನ್ನೋರು ವೆಯ್ಟ್ ಕಡಿಮೆ ಆಗತ್ತೆ. ಅವ್ರು ಭಾರಿ ಓವರ್ ವೆಯ್ಟ್ ಆಗಿದ್ರು. CRF ಪರೀಕ್ಷೆ ಇಷ್ಟು ದಿವಸ ಕನ್ನಡದಲ್ಲಿ ಇತ್ತು, 500 ಪೋಸ್ಟ್ ಇದ್ದಾರೆ, ಅದನ್ನ ತೆಗೆದು ಇಂಗ್ಲಿಷ್ ಹಿಂದಿ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಬಾಯಿ ಬಿಸ್ಕೊಂಡು ಕೂತಾರೆ. ಮೋದಿ ಸಫಾರಿ ಇಲ್ಲಿ ಕಾಡು ಪ್ರಾಣಿಗಳಿಗೆ ನೋಡಕ್ ಮೋದಿ ಬರ್ತಾ ಇದೆ ಹೊರತು ಜನ ನೋಡಕ್ ಬರ್ತಾ ಇಲ್ಲ. ನೀರು ಬಂತು, ಬರಗಾಲ ಬಂತು, ಋಷಿಕಾಲ ಬಂತು, ನೂರಾರು ಮನೆಗಳು ಮುಳುಗಬಹುದು, ಸಾವಿರಾರು ಜನ ಸತ್ರು ಕೂಡ ಮೋದಿ ಜನ ನೋಡಕ್ ಬಂದಿಲ್ಲ. ಕಾಡಲ್ಲಿರೋ ಪ್ರಾಣಿಗೆ ಕಾಡ್ ರಸ್ ಹಾಕ್ಬಿಟ್ಟು ಬಂದವ್ರು ನೋಡೋದಕ್ಕೆ. ಇದು ಅದಕ್ಕೆ ಇವತ್ತು ಅವ್ರಿಗೆ ನಾನು ವೆಲ್ಕಮ್ ಮಾಡ್ತೇನೆ. ಮುಂದೆ ಇನ್ನು ಪ್ರವಾಸ ಹೋಗ್ತಕ್ಕಂಥದ್ದಿದೆ. ನಿಮ್ಮೆಲ್ಲ ಕಾರ್ಯಕರ್ತರಿಗೆ ಸಂತೋಷ, ಶುಭವಾಗಲಿ. ಆ ಭಗವಂತನ ಕೃಪೆಯಿಂದ ನನ್ನ ತಾಯಿ ಕನ್ನಡ ಮಾತೆ ಒಂದು ಉತ್ತಮವಾದಂಥ ಸರ್ಕಾರ, ಇಡಿಗಳು, ಸಿಡಿಗಳು, CAB ಇವೆಲ್ಲ ಕ್ರಿಮಿನಲ್ಗಳು ಹೋಗಿ ಸಜ್ಜನರು ಮತ್ತೆ ಆ ತಾಯಿ ನಾಡಿನಲ್ಲಿ ಅಡ್ಡತಡಿಸ್ತಕ್ಕಂಥ ಅವಕಾಶ ಸಿಗಲಿ. ಪೂಜ್ಯ ವಿದ್ಯಾರಣ್ಯ ಸ್ವಾಮಿಗಳ ತಪ್ಪುಗಳಿಂದ ಕಡಿದಂತ ಈ ನಾಡಿದ್ರು, ಈ ನಾಡಿನಲ್ಲಿ ಎಂದೆಂಥವ್ರು ಬಂದರು ದುರ್ದೈವ. 50 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ಅಳಬೇಕು ನಡಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ. ಇವತ್ತು ಡಾಕ್ಟರ್ನವರಿಗೆ ಮತ್ತು ಅವ್ರ ಸಹಪಾಠಿಗಳಿಗೆ ಉತ್ಪೂರ್ವಕವಾಗಿ ಸ್ವಾಗತ ಮಾಡಿ ಕುಮಾರಸ್ವಾಮಿ ಅವರಿಗೆ ಕೈ ಬಲಪಡಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಿದ್ದೀರಿ. ಪಕ್ಷದ ಅಧ್ಯಕ್ಷನಾಗಿ ಮನಪೂರ್ವಕವಾಗಿ ನಿಮ್ಮನ್ನು ಸ್ವಾಗತ ಮಾಡ್ತೇನೆ. ದೇವರ ಒಳ್ಳೆ